ಅಲ್ವಾ ಹಾಡು ಕೇಳಿಲ್ವೇನ ಬಳ್ಳಿಯೊಂದು ಒಂದು ಬಳುಕುತಿದೆ ಇಲ್ಲ ಸರ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಲೈಕ್ ದಿಸ್ ಡಿಕ್ರೀಸಿಂಗ್ ಡಿಕ್ರೀಸಿಂಗ್ ಆ ಎಸ್ ಸರ್ ಎಲ್ಲಿ ತನಕ -1 ಟು 1 -1 ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನಪ್ಪ ಇನ್ಕ್ರೀಸಿಂಗ್ ನಾಟ್ ಎವ್ರಿ ಇಲ್ಲೆಲ್ಲೋ ಇದನ್ನೇ ಮೈನಸ್ ಫೈ ಬೀಟು ಅಂತ ಅನ್ಕೋತೀನಿ ಪ್ಲಸ್ ಫೈವ್ ಬೇಟು ಅಂತ ಅನ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲೆಲ್ಲೋ ಶುರು ಆಯಿತು ಬಂತು 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 ಹೋಗ್ತಾನೆ ಹೌದಾ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಸೊ ಎಲ್ಲಿ ಇನ್ಕ್ರೀಸ್ ಎಲ್ಲ ಕಡೆ ಇನ್ಕ್ರೀಸ್ ಸೊ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಬಗ್ಗೆ ಮಾತಾಡೋದು ಇದು ಇದು ಪೈ ನೋಡು ಕಾಟಿಗೊಂದು ಬರುತ್ತೆ ದಿಸ್ ಇಸ್ ದ ಗ್ರಾಫ್ ಏನಾಗ್ತಾ ಡಿಕ್ರೀಸಿಂಗ್ ಡಿಕ್ರೀಸಿಂಗ್ ಇನ್ ಆರ್ಟ್ ಈಕ್ವಲ್ ಟು ಸೈನೆಕ್ಸ್ ಸೈನೆಕ್ಸ್ ಬಗ್ಗೆ ಮೊದಲು ಫಸ್ಟ್ ನೋಡು ನೀನು ಹೇಳ್ಬೇಕು ಇವಾಗ ನಾನು ಏನು ಮಾತಾಡಲ್ಲ ಸೊಮ್ಮೆ ಗ್ರಾಫ್ ಬರಿತೀನಿ ಪಾಯಿಂಟ್ ಮಾರ್ಕ್ ಮಾಡ್ತೀನಿ ಎಲ್ಲಪ್ಪ ಇನ್ಕ್ರೀಸಿಂಗು ಝೀರೋ ಇಂದ ಫೈವ್ ಬೈ ಟು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಝೀರೋ ಇಂದ ಫೈವ್ ಬೈ ಟು ತನಕ ಇನ್ಕ್ರೀಸಿಂಗ್ ಆಮೇಲೆ ಫೈವ್ ಬೈ ಟು ಇಂದ ಫೈವ್ ವರ್ಗು ಡಿಕ್ರೀಸಿಂಗ್ ಆಮೇಲೆ ಫೈವ್ ಇಂದ ಫೈವ್ ಬೈ ತ್ರೀ ವರ್ಗು ತ್ರೀ ಫೈವ್ ಬೈ ಟು ತ್ರೀ ಫೈವ್ ಬೈ ಟು ವರ್ಗು ಡಿಕ್ರೀಸ್ ವೆರಿ ಗುಡ್ ವೆರಿ ಗುಡ್ ತ್ರೀ ಫೈವ್ ಬೈ ಟು ಇಂದ ಟೂ ಫೈವ್ ವರ್ಗು ಇನ್ಕ್ರೀಸಿಂಗ್ ಸೊ ಈ ರೀಜನ್ ಅಲ್ಲಿ ಎಫ್ ಆಫ್ ಎಕ್ಸ್ ಡಿಕ್ರೀಸಿಂಗ್ ಎಸ್ ಸರ್ ಇಲ್ಲಿ ಇನ್ಕ್ರೀಸಿಂಗ್ ಎಸ್ ಇದು ಇನ್ಕ್ರೀಸಿಂಗ್ ಸೊ ನಾಲ್ಕು ಆಪ್ಷನ್ ಏನೋ ಒಂದಿರುತ್ತೆ ನೋಡ್ಕೊಳ್ಳಿ ಇನ್ಕ್ರೀಸಿಂಗ್ ಇನ್ ಜೀರೋ ಟು ಪೈ ಬೈ ಟು ಕರೆಕ್ಟ್ ಡಿಕ್ರೀಸಿಂಗ್ ಇನ್ ಪೈ ಬೈ ಟು ಟು ಪೈ ಇಸ್ ಆಲ್ಸೋ ಕರೆಕ್ಟ್ ಎಸ್ ಹೌದಲ್ವಾ ಕಾಸ್ ಎಕ್ಸ್ ಗ್ರಾಫ್ ಬರೆದ್ ಬಿಡ್ತೀನಿ ಆಮೇಲೆ ನೀನು ಏನಾದ್ರು ಅನ್ಕ ಕಾಸೆಕ್ಸ್ ಗ್ರಾಫ್ ಬರೆದ್ ಬಿಡ್ಲಾ ಎಸ್ ಸರ್ ಸೊ ಇರುತ್ತೆ ಒಂದು ಫುಲ್ ಸೈಕಲ್ ಇಲ್ಲಿಂದ ಆಚೆಗೆ ಇದೆಲ್ಲ ಸೊ ಇದು ಪೈ ಬೈ ಟು ಇದು ಪೈ ಇದು ತ್ರೀ ಪೈ ಬೈ ಟು ಇದು ಟೂ ಪೈ ಸೊ ಇವಾಗ ಎಲ್ಲಿ ಡಿಕ್ರೀಸಿಂಗ್ ನೆಗೆಟಿವ್ ಬಿಟ್ಬಿಡು ಬಿಟ್ಬಿಡುಗೂ ಡಿಕ್ರೀಸಿಂಗ್ ಫೈ ಇಂದ್ರೀಸಿಂಗ್ ತ್ರೀ ಫೈ ಬೈ ಟೂ ಇನ್ಕ್ರೀಸಿಂಗ್ कंसालेंट डेट मरे इधर है, जीरो इन डी पाई तंक, डिक्रेसिंग, पाई इन डी टू पाई, इंक्रेसिंग, इसे, इंडिकेट डी इंटरवल इन विच डी फंक्शन एफ ऑफ एक्स इज इक्वल टू कॉस एक्स, जीरो एक्स ग्रेटर देन और इक्वल टू जीरो लेस देन और इक्वल टू टू पाई डिक्रेसेस, येल्ली डिक्रेस आगे तें ಇಷ್ಟು ಝೀರೋ ಟು ಟೂ ಪೈ ಗ್ರಾಫ್ ಎಲ್ಲಿ ತನಕ ಡಿಕ್ರೀಸಿಂಗು ಸರ್ ಝೀರೋ ಇಂದ ಪೈ ವೆರಿ ಗುಡ್ ಪೈ ತನಕ ಫಾಲಿಂಗ್ ಡೌನ್ ಪೈ ಇಂದ ಟೂ ಪೈ ತನಕ ರೈಸಿಂಗ್ ಅಪ್ ಹೌದಾನೆ ಏನೋ ಒಂದು ಆನ್ಸರ್ ನೀನೇ ಹುಡ್ಕೋಬೇಕು ಇಷ್ಟು ಕ್ವಶನ್ ಅಲ್ಲಿ ಆನ್ಸರ್ಗಳನ್ನ ಹುಡ್ಕೋದ್ ಬೇಡ ಯಾವ ಆಪ್ಷನ್ ಅಂತೆಲ್ಲ ಹುಡ್ಕೋದ್ ಬೇಡ ಆಯ್ತಾ ಈ ಈ ಗ್ರಾಫ್ಗಳನ್ನ ಬರೆಯೋದ್ ಕಲ್ತ್ಕೊಳ್ಳೋಣ ಮೊದಲನೇದು ಟ್ಯಾನ್ ಎಕ್ಸ್ ಕೊಸಿಕ್ ಇಂಡೆಕ್ಸ್ ಕೊಸಿಕ್ ಇಂಡೆಕ್ಸ್ ಕೊಸಿಕ್ ಇಂಡೆಕ್ಸ್ ಗ್ರಾಫ್ ಹೆಂಗತ್ತಾ ಸೊ ಸೈನ್ ಎಕ್ಸ್ ಗ್ರಾಫ್ ಬರೆದು ಬಿಡಿ ಫಸ್ಟು ಆಯಿತಾ ಸೊ ಸೈನ್ ಎಕ್ಸ್ ಗ್ರಾಫ್ ಬರೆದ ಮೇಲೆ ನೀವೇನು ಮಾಡಿ ಇದು ಝೀರೋ ಅಲ್ವಾ ಸೈನ್ ಎಕ್ಸು ನಂಗೆ ಕ್ವಸಿಕ್ ಇಂಟೆಕ್ಸ್ ಬೇಕು ಕ್ವಸಿಕ್ ಇಂಡೆಕ್ಸ್ ಇಸ್ ಒನ್ ಬೈ ಸೈನ್ ಎಕ್ಸ್ ಎಕ್ಸ್ ಝೀರೋ ಆದಾಗ ಸೈನ್ ಎಕ್ಸ್ ಝೀರೋ ಆದಾಗ ಒನ್ ಬೈ ಸೈನ್ ಎಕ್ಸ್ ಇನ್ಫಿನಿಟಿ ಆಗುತ್ತೆ ಎಕ್ಸ್ ಸೈನೆಕ್ಸ್ ಜಾಸ್ತಿ ಆಗ್ತಿದ್ರೆ ಕ್ವಶಿಕ್ ಇಂಟೆಕ್ಸ್ ಕಡಿಮೆ ಆಗ್ತಾ ಇರ್ತದೆ ಸೈನ್ ಎಕ್ಸ್ ಕ್ವಶಿಕ್ ಇಂಟೆಕ್ಸ್ ಪೈ ಬೈ ಟೂ ನಲ್ಲಿ ಭೇಟಿ ಆಗ್ತದೆ ಹೌದಾ ಆಮೇಲೆ ಸೈನ್ ಎಕ್ಸ್ ಫಾಲ್ಸ್ ಡೌನ್ ಕ್ವಶಿಕ್ ಇಂಟೆಕ್ಸ್ ರೈಸಸ್ ಸೊ ದಿಸ್ ಇಸ್ ಅ ಸಿಂಪೋರ್ಟ್ ಪೈ ತಿರ್ಗ ಇಲ್ಲಿ ಆಕ್ಚುಲಿ ಏನಾಗ್ತದೆ ಕಡಿಮೆ ಆಗ್ತಾ ಇದೆ ಸೊ ಇಲ್ಲಿ ಏನಾಗ್ತದೆ ನಮ್ ಗ್ರಾಫ್ ರೈಸ್ ಆಗ್ತದೆ ಇಲ್ಲಿ ಜಾಸ್ತಿ ಆಗ್ತದೆ ನಮ್ ಗ್ರಾಫ್ ಕಡಿಮೆ ಆಗುತ್ತೆ ಸೊ ದಿಸ್ ಈಸ್ ಗ್ರಾಫ್ ದಿಸ್ ಈಸ್ ಅವರ್ ಗ್ರಾಫ್ ಬರೀ ಯುವ ಥರ ಇಲ್ಲ ಹೋಗ್ತಾನೇ ಇರುತ್ತೆ ಇದು ಹೋಗ್ತಾ ಇರುತ್ತೆ ಇದು ರಿಮೆಂಬರ್ ದಿಸ್ ಇಸ್ ವೈ ಇದಿಕಲ್ ಟು ಝೀರೋ ಎಕ್ಸ್ ಇದಿಕಲ್ ಟು ಜೀರೋ ವೈ ಆಕ್ಸಿಸ್ ಅರ್ಥ ಆಗ್ತಾ ಇದೆಯಾ ಈ ತರ ನೀವು ನೋಡ್ಕೋತೀರಂದ್ರೆ ಹಿಂಗಿರುತ್ತೆ ಯುವ ಥರ ಲಾಡ್ ಯು ಸೊ ಅವ್ರು ಕೇಳ್ತಾ ಇರೋದೇನು ಪೈ ಬೈ ಟು ಇನ್ ದ ತ್ರೀ ಪೈ ಬೈ ಟು ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಪೈ ಬೈ ಟು ಇಂದ ತ್ರೀ ಪೈ ಬೈ ಟು ತನಕ ಹೌದಾ ಇನ್ಕ್ರೀಸಿಂಗ್ ಇದು

ಆದ್ದರಿಂದ ಇದ್ರ ಬಗ್ಗೆ ತಲೆ ಕೆಚ್ಚಿಕೊಳ್ಳೋದು ಬೇಡ ಸೊ ಇಟ್ ಓಕೆ ನೆಕ್ಸ್ಟ್ ಟ್ಯಾನ್ ಎಕ್ಸ್ ನೋಡಪ್ಪ ಟ್ಯಾನ್ ಎಕ್ಸ್ ಗ್ರಾಫ್ ಬರೀತಾ ಇದೀನಿ ವೈ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಝೀರೋ ಇಂದ ಪೈ ಇಂದ ಫೈ ಬೈ ಟು ತನಕ ಫಂಕ್ಷನ್ ಇನ್ಕ್ರೀಸ್ ಲೈಕ್ ತಿರ್ಗಾ ಇಲ್ಲೆಲ್ಲೋ ಶುರು ಆಯಿತು ಅಲ್ಲೂ ಇನ್ಕ್ರೀಸ್ ಬರೀ ಟ್ಯಾನ್ ಎಕ್ಸ್ ಅನ್ನೋದು ಬರೀ ಇನ್ಕ್ರೀಸಿಂಗ್ ಏನು ಎಲ್ಲೂ ಡಿಕ್ರೀಸ್ ಆಗೋದೇ ಇಲ್ಲ ಎಲ್ಲೂ ಡಿಕ್ರೀಸ್ ಆಗೋದಿಲ್ಲ ಟ್ಯಾನ್ ಎಕ್ಸ್ ಟ್ಯಾನ್ ಎಕ್ಸ್ ನೋಡಿ మేలు పెట్రోల్ బలెక్స్ వై ఇస్ ఈవల్ టు ఎక్స్వేర్ అంతే ఎక్స్క్వేర్ ఆక్చులి వైజ్ ఈక్వల్ టు ఎక్స్వేర్ డిక్రీజెస్ ఫ్రమ్ మైనస్ ఇన్ఫినీరో ఇన్క్రీజస్ ఫ్రమ్ జీరో ఇన్ఫినిటి బట్ కేతా పై బై టూ ఇంద్రీ పై బై టూ డెఫినెట్లీ ఇన్క్రీసింగ్ ఇన్ దిస్ రీజన్ ವೈ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ ಒನ್ ಅಂತ ಒಂದು ಗ್ರಾಫ್ ಇದೆ ಅದು ಲಾಸ್ಟ್ ಗ್ರಾಫ್ ಅದೇ ಕರೆಕ್ಟ್ ಇರಬೇಕೇನೋ ಗೊತ್ತಿಲ್ಲ ಅಟ್ ಒನ್ ಒನ್ ಇಂದ ಆಚೆಗೆ ಇನ್ಕ್ರೀಸಿಂಗ್ ಒನ್ ಇಂದ ಎಡಕ್ಕೆ ಡಿಕ್ರೀಸಿಂಗ್ ಪೈ ಬೈ ಟು ಅಂದ್ರೆ ಎಷ್ಟು ಒನ್ ತ್ರೀ ಪೈ ಬೈ ಟು ಅಂತ ಹೇಳಿದ್ರು ಫೋರ್ ಪಾಯಿಂಟ್ ಸಿಕ್ಸ್ ಎರಡೂ ಈ ಕಡೆ ರೈಟ್ ಸೈಡ್ ಇದೆ ಆದ್ರಿಂದ ಇದು ಇನ್ಕ್ರೀಸಿಂಗ್ ಇದೆ ಆಯ್ತಾ ಇದು ಕೂಡ ಇನ್ಕ್ರೀಸಿಂಗ್ ಏನೆ

ಸೊ ಕಾಟ್ ಎಕ್ಸು ಎಲ್ಲಿ ಪಾಸಿಟಿವ್ ಎಲ್ಲಿ ನೆಗೆಟಿವ್ ಅಂತ ಬರ್ದ ಆಲ್ ಪಾಸಿಟಿವ್ ಸೈನ್ ಪಾಸಿಟಿವ್ ಹೌದಾ ಟ್ಯಾನ್ ಪಾಸಿಟಿವ್ ಕಾಸ್ ಕಾಸ್ಟ್ ಇಲ್ಲಿ ಟ್ಯಾನ್ ಅಂದ್ರೆ ಕಾಟ್ ಕೂಡ ಪಾಸಿಟಿವ್ ರೈಟ್ ಸೊ ಡೆಕ್ರೀಸಿಂಗ್ ಎಲ್ಲಿ ಅಂತ ಕೇಳ್ತದೆ ನಾನು ಫಸ್ಟ್ ಟೈಮ್ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತಾ ಇದ್ದೀನಿ ಎಫ್ ಡ್ಯಾಶ್ ಎಕ್ಸ್ ಎಲ್ಲೆಲ್ಲಿ ನೆಗೆಟಿವ್ ಇರುತ್ತೆ ಅಲ್ಲೆಲ್ಲ ಡೆಕ್ರೀಸಿಂಗ್ ಎಲ್ಲಿ

ಡಿಕ್ರೀಸ್ ಯಾ ಪೈ ಬೈ ಟು ಟು ಪೈ ಡಿಕ್ರೀಸಿಂಗ್ ಇನ್ನೊಂದು ಆಪ್ಷನ್ ಕೊಟ್ಟಿರ್ಬೋದು ತ್ರೀ ಪೈ ಬೈ ಟು 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 ಪೈ ದೇರ್ ಆಲ್ಸೋ ಇಟ್ ಇಸ್ ಡಿಕ್ರೀಸಿಂಗ್ ನಾನು ನಿಮ್ಗೆ ಒಂದು ಗ್ರಾಫ್ ಕಲ್ಸ್ಕೊಡ್ತೀನಿ ಅದೇನಪ್ಪ ಅಂದ್ರೆ ಸೈನ್ ತ್ರೀ ಎಕ್ಸ್ ಗ್ರಾಫ್ ಸೈನ್ ಎಕ್ಸ್ ಗ್ರಾಫ್ ಅನ್ನ ಫಸ್ಟ್ ಬರೆದು ಬಿಡ್ತೀನಿ ಈ ಪಾಯಿಂಟು ಸೈನ್ ಎಕ್ಸ್ ಅಲ್ಲಿ ಪೈ ಈ ಪಾಯಿಂಟು ಸೈನ್ ಎಕ್ಸ್ ಅಲ್ಲಿ ಟು ಪೈ ಇನ್ನೊಂದು ಪಾಯಿಂಟ್ ಬರುತ್ತೆ ಸೈನ್ ಎಕ್ಸ್ ಅಲ್ಲಿ ತ್ರೀ ಪೈ ಹೌದಾ ಇನ್ನೊಂದು ಪಾಯಿಂಟ್ ಬರುತ್ತೆ ಸೈನ್ ಎಕ್ಸ್ ಅಲ್ಲಿ ಫೋರ್ ಸೈನ್ ಎನ್ ಪಾಯಿಂಟ್ ಪೈ ಬೈ ಟು ಹೌದಾ ಫೈ ಬೈ ಟು ಒನ್ ಫೈ ಬೈ ಟು ಇದು ಟೂ ಪೈ ಬೈ ಟು ತ್ರೀ ಪೈ ಬೈ ಟು ಇದು ಫೋರ್ ಪೈ ಬೈ ಟು ಫೈವ್ ಫೈ ಬೈ ಟು ಇದು ಸಿಕ್ಸ್ ಪೈ ಬೈ ಟು ಸೆವೆನ್ ಪೈ ಬೈ ಟು ಏಟ್ ಪೈ ಬೈಟು ಏಟ್ ಪೈ ಬೈ ಟು ಅಂದ್ರೆ ಸೊ ನಿಮಗೆ ಸೈನ್ ಎಕ್ಸ್ ಗ್ರಾಫ್ ಇದು ಆ್ಯಕ್ಚುಲಿ ನಾನು ಬರ್ದಿರೋದು ಸೈನ್ ತ್ರೀ ಎಕ್ಸ್ ಅಲ್ಲ ಇದು ಸೈನ್ ಎಕ್ಸ್ ಗ್ರಾಫ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇವಾಗ ಸೈನ್ ತ್ರೀ ಎಕ್ಸ್ ಗ್ರಾಫ್ ಬರೀತಾ ಇದೀನಿ ಎಲ್ಲೆಲ್ಲಿ ಎಕ್ಸ್ ಪಕ್ಸಿಸ್ ಮೇಲೆ ಏನೇನು ಪಾಯಿಂಟ್ ಇದೆ ಎಲ್ಲವನ್ನ ತ್ರೀ ಇಂದ ಡಿವೈಡ್ ಮಾಡಿ ಆ್ಯಕ್ಚುಲಿ ಈ ಪಾಯಿಂಟು ಪೈ ಬೈ ಟೂ ಆಗಬೇಕಾಗಿತ್ತು ಇವಾಗ ತ್ರೀ ಇಂದ ಡಿವೈಡ್ ಮಾಡಿದಕ್ಕೆ ಫೈ ಬೈ ಸಿಕ್ಸ್ ಆಗುತ್ತೆ ಇದು ಪೈ ಬೈ ಟೂ ಆಗ್ಬೇಕಾಗಿತ್ತು ಪೈ ಬೈ ಸಿಕ್ಸ್ ಆಯ್ತು ಪೈ ಆಗ್ಬೇಕಾಗಿತ್ತು ಪೈ ಬೈ ತ್ರೀ ಆಯ್ತು ತ್ರೀ ಪೈ ಬೈ ಟೂ ಆಗ್ಬೇಕಾಗಿತ್ತು ಆದ್ರಿಂದ ಪೈ ಬೈ ಟೂ ಅರ್ಥ ಆಗ್ತಾ ಇದೆಯಾ ಪೈ ಬೈ ಸಿಕ್ಸ್ ಪೈ ಬೈ ತ್ರೀ ಪೈ ಬೈ ಟು ಇದು ಟೂ ಪೈಯ ಹ ಟೂ ಪೈ ಬೈ ತ್ರೀ ಬರುತ್ತಾ ಪೈ ಬೈ ಸಿಕ್ಸ್ ಟೂ ಪೈ ಬೈ ಸಿಕ್ಸ್ ತ್ರೀ ಪೈ ಬೈ ಸಿಕ್ಸ್ ಫೋರ್ ಫೈ ಬೈ ಸಿಕ್ಸ್ ಫೋರ್ ಫೈ ಬೈ ಸಿಕ್ಸ್ ಅಂದರೆ ಟೂ ಫೈ ಬೈ ತ್ರೀ ಫೈವ್ ಪೈ ಬೈ ಸಿಕ್ಸ್ ಆಗತ್ತೆ ಇದು ಹೌದಾನೇ ರೈಟ್ ಸೊ ಎಲ್ಲ ಪಾಯಿಂಟನ್ನು ನೀವು ಡಿವೈಡ್ ಮಾಡ್ಕೊಂಡ್ರಿ ತ್ರೀ ರೈಟ್ ಸೊ ಇದು ಇದು ಓಕೆ ಸೊ ಇದು ಫೈವ್ ಪೈ ಬೈ ತ್ರೀನಾ ಪೈ ಬೈ ಸಿಕ್ಸ್ ಟು ಫೈ ಬೈ ಸಿಕ್ಸ್ ತ್ರೀ ಫೈ ಬೈ ಸಿಕ್ಸ್ ಫೋರ್ ಫೈ ಬೈ ಸಿಕ್ಸ್ ಫೈವ್ ಫೈ ಬೈ ಸಿಕ್ಸ್ ಇದು ಸಿಕ್ಸ್ ಫೈ ಬೈ ಸಿಕ್ಸ್ ಈ ಪಾಯಿಂಟ್ ಸಿಕ್ಸ್ ಫೈ ಬೈ ಸಿಕ್ಸ್ ಅಂದರೆ ಫೈ ತ್ರೀ ಫೈ ಬೈ ತ್ರೀ ಫೈವ್ ಓಕೆ ಎನಿವೆ ಈ ಕ್ವಶನ್ ಅನ್ನ ನೋಡ್ಕೊಂಡು ಇವಾಗ ಎಲ್ಲಿ ಇನ್ಕ್ರೀಸಿಂಗು ಎಲ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ತೀಯಪ್ಪ ಸರ್ ಇನ್ಕ್ರೀಸಿಂಗ್ ಜೀರೋ ಟು ಪೈ ಬೈ ಸಿಕ್ಸ್ ಪೈ ಬೈ ಸಿಕ್ಸ್ ಪೈ ಬೈ ಸಿಕ್ಸ್ ಡಿಕ್ರೀಸಿಂಗು ಪೈ ಬೈ ಸಿಕ್ಸ್ ಟು ಪೈ ಬೈ ಟು ಪೈ ಬೈ ಟು ಹೌದಾ ಎಸ್ ಸರ್ ಸೊ ಜೀರೋ ಟು ಪೈ ಬೈ ಸಿಕ್ಸು ಏನು ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗ್ ಆಮೇಲೆ ಿ ಡಿಗ್ರಿ ನಾಲ್ಕರಲ್ಲಿ ಏನೋ ಒಂದು ಕ್ವಶನ್ ಕೇಳಿದರೆ ಏನೋ ಒಂದು ಎಷ್ಟಕ್ಕೆ ಬೇಕಾದ್ರೆ ಇವಾಗ ಒಂದಕ್ಕೆಲ್ಲ ಯಾವ್ದು ಫೈ ಬರಿಬಹುದು ಟು ಏನಾದ್ರೂ ಆಗ್ಲಿ ನಮಗೂ ಗೊತ್ತಿಲ್ಲ ಇಂಟರ್ವಲ್ ಏನೋ ಅಂತ ಆಯ್ತಾ ಗ್ರಾಫ್ ಅಂತೂ ಹಿಂಗಿದ್ಯಪ್ಪ ಮೈನಸ್ ಫೈವ್ ಬೈ ಟು ಇಂದ ಪ್ಲಸ್ ಫೈವ್ ಬೈ ಟು ತನಕ ಟ್ಯಾನ್ ಎಕ್ಸ್ ಅನ್ನೋ ಒಬ್ಬ ಮನುಷ್ಯ ಇಲ್ಲೆಲ್ಲೋ ಮೈನಸ್ ಇನ್ಫಿನಿಟಿಯಿಂದ ಪ್ರಾರಂಭ ಆಗಿ ಪ್ಲಸ್ ಇನ್ಫಿನಿಟಿ ತನಕ ಹೋಗ್ತಾನೇ ಇರ್ತಾನೆ ಹಿಂಗೆ ಕೆಳಗಡೆ ಬರ್ಬೇಕು ಆಕ್ಚುಲಿ ವಿದ್ಯಾರ್ಥಿಗಳ ಕೆಳಗಡೆ ಹೋಗ್ಬೋದು ಹೌದಾ ಸೊ ಇದು ಟು ಪೈ ಬೈ ಟು ಇದು ಅಸಿಂಪ್ ಇದು ಸೊ ಏನಪ್ಪ ಇದು ಇಟ್ ಈಸ್ ಇನ್ಕ್ರೀಸಿಂಗ್ ಏನಪ್ಪ ಇಂಗ್ ಪ್ರಿಂಟ್ ಹಾಕೋರಿ ಪೈ ಪೈ ನಿದ್ದೆ ಮಾಡೋಟಿದೆ ಇಲ್ಲಿ ಪೈ ಬೈ ಫೋರ್ ಪೈ ಬೈ ಟು पै बै फोर पै बी टू प्रिंटिंग मिस्टेक बेला बेजार मनुष्य मिस्टेक द फंक्शन एफ ऑफ एक्स इज इक्वल टू टैन एक्स माइनस एक्स एफ डैश ऑफ एक्स एन आगत टैन स्क्वायर एक्स माइनस टैन एक्स डिफरेंशिएशन गुरु सेकंड स्क्वायर एक्स माइनस सेकंड स्क्वायर एक्स माइनस वन अप तप हेल बड़ा रिकॉर्ड आते रहते हैं सेकंड टैन स्क्वायर ए

ಟು ಸೈನ್ ಎಕ್ಸ್ ಬೈ ಟು ಕಾಸ್ ಎಕ್ಸ್ ಬೈ ಟು ಅಂತ ಬರೆದ್ರೆ ಇದು ಸೈನ್ ಎಕ್ಸ್ ಬೈ ಟು ಮೈನಸ್ ಕಾಸ್ ಎಕ್ಸ್ ಬೈ ಟು ಹೋಲ್ ಸ್ಕ್ವೇರ್ ಆಯಿತು ಪಾಸಿಟಿವ್ ಸೊ ಆಯ್ತು ಇನ್ಕ್ರೀಸಿಂಗ್ ವೆಯ್ಟ್ ಇದು ಒಂದೇ ಮೆಥಡ್ ಏನಲ್ಲ ಇನ್ನೊಂದು ಮೆಥಡ್ ಇದೆ ಗ್ರಾಫ್ ಬರೆಯೋಣ ಸಾರ್ ಗ್ರಾಫ್ ಬಿಟ್ಬಿಡಿ ಸಾರ್ ಅಣ್ಣ ಗ್ರಾಫ್ ಬರೆದ್ರೆ ನೀಟಾಗಿ ಅರ್ಥ ಆಗ್ತದೆ ನೋಡಿ ಇದು ಸೈನೆಕ್ಸ್ ಗ್ರಾಫು ಮೈನಸ್ ಸೈನೆಕ್ಸ್ ಅಂದ್ರೆ ಗೊತ್ತಾ ನೋಡು ಸೈನೆಕ್ಸ್ ಹೆಂಗಿರುತ್ತ ಮೈನಸ್ ಸೈನೆಕ್ಸ್ ಅಂದ್ರೆ ಅದು ನೆಗೆಟಿವ್ ಹೌದ್ ತಾನೆ ಸೈನೆಕ್ಸ್ ಆಕ್ಚುಲಿ ಇದು ಸೈನೆಕ್ಸ್ ಡಾಟೆಡ್ ಲೈನ್ಸ್ ಅಲ್ಲಿ ಬರೀತೀನಲ್ಲ ಇದು ಸೈನೆಕ್ಸ್ ಅಲ್ವಾ ಇದು ಮೈನಸ್ ಸೈನ್ ಎಕ್ಸ್ ಅಲ್ವಾ ಮೈನಸ್ ಸೈನೆಕ್ಸ್ ಒಂದನ್ನ ಆಡ್ ಮಾಡಬೇಕಂತೆ ಅವಾಗ ಒನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಒಂದ್ ಆಡ್ ಮಾಡಿ ಅಂದ್ರೆ ಮೈನಸ್ ಒನ್ ಅಲ್ಲಿ ಇದೆ ಅಲ್ವಾ ಒಂದ್ ಆಡ್ ಮಾಡಿದ್ರೆ ಮೇಲಕ್ಕೆ ಹೋಗುತ್ತೆ ಇದು ಒನ್ ಅಲ್ಲಿ ಅಲ್ವಾ ಒಂದ್ ಆಡ್ ಮಾಡಿದ್ರೆ ಟೂ ಹೋಗುತ್ತೆ ಇದು ಜೀರೋದಲ್ ಇದೆ ಅಲ್ವಾ ಒಂದ್ ಆಡ್ ಮಾಡಿದ್ರೆ ಒನ್ಗ ಹೋಗುತ್ತೆ ಸೊ ಗ್ರಾಫ್ ಹಿಂಗಾಯ್ತು ಹೌದಾ ಸೊ ಬೇಕಿದ್ರೆ ಇಂದಕ್ಕೂ ತಗೋ ಯಾರ್ ಬೇಡ ಅಂತಾರೆ

ಮೈನಸ್ ಸೈನ್ ಟೂ ಎಕ್ಸ್ ಅಂತ ಆಯ್ತು ಸೈನ್ ಟು ಎಕ್ಸ್ ಗ್ರಾಫ್ ಬರೆದ್ಬಿಡೋಣ ಆಯ್ತಾ ಸೋ ಡೂ ಯು ಅಗ್ರಿ ವಿತ್ ಮೀ ನೋಡಪ್ಪ ಇದು ಎಕ್ಸ್ ಆದ್ರೆ ಉಲ್ಟಾ ಮೈನಸ್ ಸೈನೆಕ್ಸ್ ಅಲ್ವಾ ಮೊದಲು ಮೈನಸ್ ಎಕ್ಸ್ ಬರೀತಾ ಇದೀನಿ ಹೌದಾ ದಿಸ್ ಇಸ್ ದ ಗ್ರಾಫ್ ಆಫ್ ಮೈನಸ್ ಸೈನೆಕ್ಸ್ ಎಷ್ಟು ಬೇಕಾದರೂ ಲೈನ್ ಬರ್ಕೊಂಡು ಹೋಗ್ತಾ ಇರಿ ಕರ್ವ್ಗಳು ಆಯ್ತಾ ಇರಲಿ ಮೈನಸ್ ಸೈನೆಕ್ಸ್ ಅಲ್ಲಿ ಇದು ಪೈ ಆಗಿರ್ಬೇಕಾಗಿತ್ತು ಮೈನಸ್ ಸೈನ್ ಎಕ್ಸ್ ಅಲ್ಲಿ ಇದು ಪೈ ಆಗಿರ್ಬೇಕಾಗಿತ್ತು ಇದು ಟೂ ಪೈ ಆಗಿರಬೇಕಾಗಿತ್ತು ಇದು ತ್ರೀ ಪೈ ಆಗಬೇಕಾಗಿತ್ತು ನಮಗ್ ಬೇಕಾಗಿರೋದು ಮೈನಸ್ ಸೈನ್ ಟೂ ಎಕ್ಸ್ ಇದು ಪೈ ಬೈ ಟೂ ಆಯ್ತು ವೆರಿ ಗುಡ್ ಪೈ ಆಯ್ತು ಇದು ತ್ರೀ ಪೈ ಬೈ ಟೂ ಆಯ್ತು ಸೊ ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಝೀರೋ ಇಂದ ಪೈ ಬೈ ಟು ತನಕ ಮೈನಸ್ ಸೈನ್ ಟೂ ಎಕ್ಸ್ ಇಸ್ ನೆಗೆಟಿವ್ ಆದ್ರಿಂದ

x minus greatest integer of x in the interval 0 comma 1 one should have been in the open point mistake so in the interval x in between 0 and 1 greatest integer of x is 0 yes sir how then hmm. so y is equal to x only hmm. 0 in the one tanka hmm. 0 daga 0 1 daga 1 so function is rising or falling rising rising that's all yes sir ವೈ ಇಸ್ ಈಕ್ವಲ್ ಟು ಎಕ್ಸ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಈಗ ನೋಡು ಇದರದ್ದು ಕ್ವಾಡ್ರೆಟಿಕ್ ಈಕ್ವೇಷನ್ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಒಂದು ಒಂಥರು ತೋರಿಸ್ಕೊಡ್ತೀನಿ ಎಕ್ಸ್ ಬರೀರಿ ಮೈನಸ್ ಬರೀರಿ ಸಿಕ್ಸ್ ಅರ್ಧ ಏನಪ್ಪಾ ತ್ರೀ 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 ಬರೀರಿ ಸ್ಕ್ವೇರ್ನ ಕಂಪ್ಲೀಟ್ ಮಾಡಿ ಮೈನಸ್ ಬರೀರಿ ತ್ರೀ ಸ್ಕ್ವೇರ್ ಏನು ನೈನ್ ಪ್ಲಸ್ ಏಟ್ ಹೌದಾ ಸೊ ಏನಾಯ್ತು ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇ ಮೈನಸ್ ಒನ್ ನಾನು ನಿಮಗೆ ಒಂದು ಒಂದು ಕ್ವಶನ್ ಕೇಳಿದ್ದೀನಿ ಸರ್ ವರ್ಟೆಕ್ಸ್ ಕಂಡು ಹಿಡಿಯೋದು ಅಂತ ಅವಾಗ ನಾನು ತೋರಿಸ್ಕೊಟ್ಟಿದ್ದೆ ಇದನ್ನ ತ್ರೀನ ಎಕ್ಸ್ ಮೈನಸ್ ತ್ರೀನ ಧಿರುಗಿ ಎಕ್ಸ್ ಏನಾಯ್ತು ತ್ರೀ ವೈ ಇಸ್ ಮೈನಸ್ ಒನ್ ತ್ರೀ ಕಾಮ ಮೈನಸ್ ಒನ್ ಇದು ಹೌದಾನೆ ಸೊ ಪ್ಯಾರೋಲ ಹೀಗೆ ಬಂದು ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡು ಆಮೇಲೆ ಮೇಲಕ್ಕೆ ಹೋಗುತ್ತೆ ಯಾಕೆ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು ಇನ್ಕ್ಲೂಡಿಂಗ್ ಅಲ್ಲ ಯಾವ್ದಾದ್ರು ಬಸ್ ಸಿಗುತ್ತಾ ಮೆಜೆಸ್ಟಿಕ್ ಅಂತ ನೋಡೋಕೆ ಮುಖಣ ಬೇಕಾದ್ರೆ ಕೇಳಿ ನೋಡು ಈ ಪಾಯಿಂಟು ತ್ರೀ ಕಮ ಮೈನಸ್ ಒನ್ ವೆರಿ ಗುಡ್ ಇವಾಗ ಅಪ್ ಟು ತ್ರೀ ಏನಾಯ್ತಪ್ಪ ಗ್ರಾಫು ಡಿಕ್ರೀಸಿಂಗ್ ತ್ರೀ ಇಂದ ಆಚೆಗೆ ಏನಾಯ್ತಪ್ಪ ಇನ್ಕ್ರೀಸಿಂಗ್ ಅದು ಯಾವುದೋ ಒಂದು ಆನ್ಸರ್ ಬರ್ಕೊಳ್ಳೋದ್ರಲ್ಲಿ ಅರ್ಥ ಆಗ್ತಾ ಇದೆಯಾ ಸೊ ಎಲ್ಲ ಪ್ರಾಬ್ಲಮ್ ಹೀಗೆ

ಆಮೇಲೆ ಗ್ರಾಫ್ ಬರ್ದಿರ್ತೀನಿ ಅದೇನಾದ್ರು ಆರಿಜಿನ್ ಮೂಲಕ ಪಾಸ್ ಆಗತ್ತಂತ ಕೇಳಬೇಡ ಓದ್ಸತಿ ಗ್ರಾಫು ಅಷ್ಟೇ ಬರೆಯುವಾಗ ಆರಿಜಿನ್ ಪಾಸ್ ಆಗ್ಬಿಟ್ಟಿತ್ತು ಹೋಗುದಿಲ್ಲ ಎಕ್ಸ್ ಜೀರೋ ವೈ ಇಸ್ ತ್ರೀ ಜೀರೋ ಕಮ ತ್ರೀ ಪಾಯಿಂಟ್ ಓಕೆ ಸೊ ದಿಸ್ ಈಸ್ ತ್ರೀ ಕಮ ಮೈನಸ್ ಸಿಕ್ಸ್ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾ ಸೊ ಅಪ್ ಟು ತ್ರೀ ಇಟ್ ಈಸ್ ಫಾಲಿಂಗ್ ಹೌದಾ ತ್ರೀ ಇಂದ ಆಚೆ ಐದಿಂಗ್ ಆಕ್ಚುಲಿ ದಿಸ್ ಇಸ್ ಅ ಪಾಯಿಂಟ್ ಆಫ್ ಮಿನಿಮಾ ಮಿನಿಮಮ್ ಇದು ಎಕ್ಸ್ ಇದಿಕೊಲ್ ಟು ತ್ರೀ ಮಿನಿಮಮ್ ವೈ ಇದಿಕೊಲ್ ಟು ಮೈನಸ್ ಸಿಕ್ಸ್ మ్యాక్సిమం వ్యాల్ూ ఇది దాటి ఎస్ సర్ మైనస్ 6 అన్నది 6 అన్నది మినిమం వాల్యూ ఇది 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 మినిమా మినిమా మినిమం వాల్యూ మినిమం వాల్యూ

ಸ್ಕ್ವೇರ್ ಪ್ಲಸ್ ತ್ರೀ ಬೈ ಫೋರ್ ನೋಡು ಹೌದ ಸೊ ಬರಬಲ್ಲ ಬರಿತಾ ಇದ್ದೀನಿ ವರ್ಟೆಕ್ಸ್ ಏನಾಗುತ್ತೆ ಒನ್ ಬೈ ಟೂ ಕಮ ತ್ರೀ ಬೈ ಫೋರ್ ಒನ್ ಬೈ ಟೂ ಕಮ ತ್ರೀ ಬೈ ಫೋರ್ ಒನ್ ಬೈ ಟೂ ಕಮ ತ್ರೀ ಬೈ ಫೋರ್ ಇಲ್ಲಿದೆ ಎಸ್ ಸೊ ಪ್ರಾರಂಭ ಆಗಿ ಇಲ್ಲಿಂದ ಶುರುವಾಗಿ ಇಲ್ಲಿ ಬಂದು ಬೀಳ್ತು ಒನ್ ಬೈ ಟೂ ನಲ್ಲಿ ಅಪ್ ಟು ಒನ್ ಬೈ ಟೂ ಇಟ್ ಈಸ್ ಫಾಲಿಂಗ್ ಹೌದಾ ಒನ್ ಬೈ ಟು ಇಂದ ಆಚೆಗೆ ರೈಸಿಂಗ್ ಕರ್ವ್ ಹೋಗ್ತಾನೆ ಆದ್ರಿಂದ ಬಿಟ್ವೀನ್ ಜೀರೋ ಟು ಒನ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಯಾಕಂದ್ರೆ ಇಲ್ಲಿ ಇಲ್ಲಿ ಫಾಲ್ ಆಯ್ತು ಇಲ್ಲಿ ರೈಸ್ ಆಯ್ತು ಇದನ್ನ ಎಫ್ ಡ್ಯಾಶ್ ಎಫ್ ಎಕ್ಸ್ ಹಾಕೊಂಡು ಮಾಡ್ಬೋದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ಒನ್ ಟೂ ಎಕ್ಸ್ ಮೈನಸ್ ಒನ್ ಇಸ್ ಇನ್ಕ್ರೀಸಿಂಗ್ ಫಾರ್ ಎಕ್ಸ್ ಗ್ರೇಟರ್ ದನ್ ಒನ್ ಬೈ ಟು ಅಲ್ಲ ಎಂ ಇಲ್ಲಿ ಇದನ್ನ ಏನ್ ಮಾಡ್ತೀವಿ ಎಫ್ ಡ್ಯಾಶ್ ಎಫ್ ಎಕ್ಸ್ ಗ್ರೇಟರ್ ದನ್ ಜೀರೋ ಮಾಡ್ಕೊತೀವಿ ಅವಾಗ ಎಕ್ಸ್ ಗ್ರೇಟರ್ ದನ್ ಒನ್ ಬೈ ಟು ಬರುತ್ತೆ ಅವಾಗ ಇನ್ಕ್ರೀಸಿಂಗ್

ಸೊ ನೆಗೆಟಿವ್ ಬೈ ಪಾಸಿಟಿವ್ ಈಸ್ ನೆಗೆಟಿವ್ ದೇರ್ ಹೋರ್ ಇನ್ಕ್ರೀಸಿಂಗ್ ಫಾರ್ ಆಲ್ ಎಕ್ಸ್ ಬಟ್ ಎಕ್ಸೆಪ್ ಫಾರ್ ಎಕ್ಸ್ ಇದಲ್ ಟು ಜೀರೋ ಸರ್ ಹೌದಲ್ವಾ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಾನ್ಸೆಪ್ಟನ್ನು ಕಲಿಸಿದೀವಿ ನಾಳೆಗೆ ಇದರ ಮುಂದುವರೆದ ಭಾಗ ಕಂಟಿನ್ಯೂ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ